ಬೆಂಗಳೂರಲ್ಲಿ ಈ ಕರೋನಾ ಮಾರ್ಗಸೂಚಿಗೆ ಕಿಂಚಿತ್ತು ಬೆಲೆ ಇಲ್ವಾ? ದಿನ ಕಳೆದಂತೆ ನೋಡಿದ್ರೆ ಸಾವಿರಾರು ಕೇಸ್ಗಳು ಬರ್ತದೆ, 20-30 ಜನ ಸಾಯ್ತಲ ಇದ್ದಾರೆ. ಇಷ್ಟೆಲ್ಲ ಆದ್ರೂ ವಯಸ್ಕರು ಮಕ್ಕಳ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ ಈ ದೃಶ್ಯಗಳನ್ನ ಗಮನಿಸಿದಾಗ. ಕರೋನಾ ರೌದ್ರಾವತಾರ ತಾಳಿದ್ರು ಕೂಡ ಇಷ್ಟೊಂದು ಅಸಡ್ಡೆ ಮಾಡ್ತಿದ್ದಾರೆ. ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಕ್ಕಳು ವಯಸ್ಕರು ಅನ್ನೋದೇ ಬೇಕಾಬಿಟ್ಟಿ ಪಕ್ಕದಲ್ಲೇ ಓಡಾಡ್ತಿದ್ದಾರೆ. ರಿಯಾಲಿಟಿ ಚೆಕ್ ಮೂಲಕ ನಮ್ಮ ಏನಾಗ್ತಿದೆ ಅನ್ನೋದನ್ನ ನಮ್ಮ ಪಬ್ಲಿಕ್ ಟಿವಿ ಮುಂದಿಡ್ತಾ ಇದೆ, ನೋಡೋಣ. ನಿಯಂತ್ರಣಕ್ಕೆ 10 ಹಲವು ಷರತ್ತುಗಳು ಬೇಕು ಅಂತ ಬಿಬಿಎಂಪಿ ಕೇಳ್ತಿದೆ, ಆದರೆ ಚಾಲ್ತಿಯಲ್ಲಿರುವಂತಹ ನಿಯಮಗಳೇ ಪಾಲನೆ ಆಗ್ತಿಲ್ಲ. ಬೆಂಗಳೂರಿನ ರಿಯಾಲಿಟಿ ಚೆಕ್ ಮಾಡ್ತಿದ್ದೀವಿ, ಮಲ್ಲೇಶ್ವರಂನ ಮುಖ್ಯ ರಸ್ತೆಗೆ ಬಂದಿದ್ದೀವಿ. 10 ವರ್ಷದ ಕೆಳಮಗಿನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ರಸ್ತೆ ಕರ್ಕೊಂಬರಬೇಡಿ, 60 ವರ್ಷ ಮೇಲ್ಪಟ್ಟವರನ್ನು ಕರ್ಕೊಂಬರಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ವೈರಸ್ಸು, ಅದರಲ್ಲೂ ಕರೋನಾ ರಣಭೀಕರತೆ ಇರುವಂತಹ ವೈರಸ್ಸು ಯಾರ ಬಾಡಿ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಲೇ ಖಂಡಿತ ಗೊತ್ತಿಲ್ಲ. ಯಾಕೆ ಅಂದರೆ ಮಕ್ಕಳಾದರೆ ಅದನ್ನು ತಡ್ಕೊಳ್ಳೋ ಅಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೋ ಇಲ್ವೋ ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಬರಬೇಡಿ ಅಂತ ಹೇಳ್ತಾರೆ. ವಯಸ್ಸಾದವರಂತೂ ಖಂಡಿತ ಬರಲೇಬೇಡಿ ಅಂತ ಹೇಳ್ತಾರೆ. ಕೋಮಾರ್ಬಿಡ್ ಆಗಿದ್ರಂತೂ ಖಂಡಿತವಾಗ್ಲೂ ಸಹ ಬರದೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅದು ಯಾವುದೂ ಸಹ ನಡೀತಾ ಇಲ್ಲ ಅನ್ನೋದಕ್ಕೆ ಇಲ್ಲಿನ ದೃಶ್ಯಗಳೇ ಸಾಕ್ಷಿಯಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ನೀಡಿರುವಂತೆ ನೀವು ಗಮನಿಸ್ತಿರಬಹುದು, ಆಗಲೇ ಈಗಾಗಲೇ ಸೂಚನೆ ನೀಡಿದೆ. ಎಷ್ಟೇ ಸಡಿಲಿಕೆ ಮಾಡಿದರೂ ಸಹ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಆದರೆ ಬಹುತೇಕ ಮಕ್ಕಳಿಗೆ ಮಾಸ್ಕ್ ಹಾಕ್ತಾ ಬಂದಿರುವಂತಹ ದೃಶ್ಯಗಳು ಬಹುತೇಕ ಕಾಣಿಸ್ತಾ ಇದೆ. ಬಿಬಿಎಂಪಿ ಈಗಾಗಲೇ ಹೊಸ ಪ್ರಸ್ತಾವನೆ ಇಟ್ಟಿದೆ, ಥಿಯೇಟರ್ನ ಅರ್ಧ ಓಪನ್ ಮಾಡಬೇಕು ಅಂತ ಕೇಳ್ತಿದೆ. ಮತ್ತೊಂದು ಕಡೆ ಶಾಪಿಂಗ್ ನಿಯಂತ್ರಣ ಜಾಗದಲ್ಲಿ ಹೆಚ್ಚುವರಿ ಗಮನ ಹರಿಸಬೇಕು ಅಂತ ಹೇಳ್ತಿದೆ. ಒಂದು ಕಡೆ ಹೊಸ ಪ್ರಸ್ತಾವನೆಯ ಲೆಕ್ಕಾಚಾರ, ಆದರೆ ಹಳೆಯ ಪ್ರಸ್ತಾವನೆಯೇ ಸರಿಯಾಗಿ ಮೇಂಟೈನ್ ಆಗ್ತಿಲ್ಲ ಅಂತ ಹೇಳಿ ಮಾಲಲ್ಲೂ ಸತ್ಯ ನಿದರ್ಶನ ಆಗಿದೆ, ರಸ್ತೆಯಲ್ಲೂ ಆಗ್ತಿದೆ. ಇನ್ನೆಲ್ಲಿ ನಿಯಮ ತರೋದು? ಹೊಸ ನಿಯಮ ತರೋದಕ್ಕಿಂತ ಮುಂಚಿತವಾಗಿ ಇದು ನಿಯಮ ಅಲ್ಲದೆ ಇದ್ರೂ ಹಳೆಯ ಕಟ್ಟೆಚ್ಚರ, ಅಂದರೆ ಜನಕ್ಕೆ ಎಚ್ಚರಿಕೆ ನೀಡುವಂತಹ ವಿಚಾರ, ಅದೇ ಇಲ್ಲಿ ಪಾಲನೆ ಆಗ್ತಿಲ್ಲ. ಇನ್ನು ಹೊಸ ನಿಯಮ ಎಲ್ಲಿಗೆ ಪಾಲನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿನ ಕ್ಯಾಮರಾಸನ್ ಪುರುಷೋತ್ತಮ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.